ದೊಡ್ಡ ಸಾಧನೆ ಮಾಡುತ್ತಿದ್ದಾರೆ ಎಪಿಕ್ ಪ್ರವೀಣ್ ಅವರು ಮೈಸೂರು ಕಾರಂಜಿಯಲ್ಲಿ ಈಗ ಪಕ್ಷಿಧಾಮ ಬಂದಿದ್ದೀವಿ ಬನ್ನಿ ನೋಡೋಣ ಯಾವ್ಯಾವ ತರ ಹಕ್ಕಿಗಳೈತೆ ಬನ್ನಿ ಏನಂದ್ರೆ गाइस फाइनल राव एग्जिबिशन बंदी एग्जिबिशन बंदी गाइस ಏನು ಗೇಮ್ ಆಡ್ತಾ ಇಲ್ಲ ಸುಮ್ಮನೆ ತಿರುಗಾಡ್ತಿದೀವಿ ಅದಕ್ಕೆ ಹೋಗ್ರು ನೀವು ನೋಡಿ ಅವನ ಅವ್ವ ಭಯ ಆಯ್ತು ಇವತ್ತು ನಾವು ಮೈಸೂರಲ್ಲಿ ಇರುವಂತ ಅದು ಎಕ್ಸಿಬಿಷನ್ ಗಾಗಿ ಬಂದಿದೀವಿ ಇಲ್ಲಿ ಕ್ರೌಡ್ ಸ್ವಲ್ಪ ಜಾಸ್ತಿ ಇರುತ್ತೆ ಸುಮ್ಮನೆ ಇದೆಲ್ಲ ಇದೆ ಇದೆಲ್ಲ ಜನರು ಫ್ರೆಂಡ್ಸ್ ಜಾತ್ರೆಗೆ ಬಂದಿದೀವಿ ಫ್ರೆಂಡ್ಸ್ ಇಂಡು ಬಿಟ್ಟವರೆ ಇಂಡು ಇಂಡು ಬಿಟ್ಟವರೆ ಕಟ್ ಮಾಡು ಹೇಳು ದೊಡ್ಡ ಸಾಧನೆ ಮಾಡುತ್ತಿದ್ದಾರೆ ಎಪಿಕ್ ಪ್ರವೀಣ್ ಅವರು निधान कोडी निधान कोडी अंत ಅಲ್ಲ ಯಾವುದು ಕೊಡಿತಾರೆ ಫಸ್ಟ್ ಮಾಡಬೇಕಲ್ಲ ಯಾವುದು ಕೊಡಿತ್ಯಾ ಬ್ರೋ ಅಲ್ಲ ಯಾವುದು ಕೊಡಿತ್ಯಾ ಇದಕ್ಕಾ ಸರಿ ಇಲ್ಲ ಕರೆಕ್ಟ್ ಆಗೈತೆ ಕಾಣುತ್ತೆ ಅಲ್ಲಿ ಹೊಡೆದಿದ್ದಕ್ಕೆ ನಿಂಗ್ ಕ್ಯಾಮರಾ ಇರುತ್ತೆ ಬ್ರೋ ನಿನ್ ಮಗ ತೋರ್ಸಿ ನೋಡ್ರಿ ಇನ್ನೊಂದ್ ಬಾಲ್ ಸರ್ ಇತ್ತ ನೋಡಿರಿ
ಬೇಗ ಬೇಗ ಬ್ರೋ, ಲಾಸ್ಟ್ ವಿಡಿಯೋ ಬ್ರೋ, ಬೇಗ ಬೇಗ. ಓಕೆನಾ, ಲೇಟ್ ಗೆ ಗೇಮ್ ಮೂರು ಬಾರ್ ಟೇಬಲ್ ಖಾಲಿ ಮಾಡ್ಬೇಕು ಎಲ್ಲ ಖಾಲಿ ಮಾಡ್ಬೇಕು ಎಲ್ಲ ಬ್ರೋ. ಬೇಗ ಇರು ಬ್ರೋ, ಅವ್ರವ್ರೆ 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 ರೆಡಿ ಇದ್ದೀನಿ ನಾನು ಇಲ್ಲಿ. ಹಿಂದೆ ಹಿಂದೆ ಬ್ಯಾಕಲ್ಲಿ ಆಗ್ತದೆ. ಬ್ರೋ ನೀನ್ ಹೊಡೆದ್ರೆ ಇಷ್ಟೊಂದು ಅಪ್ರಿಷಿಯೇಟ್ ಮಾಡ್ತಾ ಇರ್ಲಿಲ್ಲ ಯಾರು ನಿಮ್ಗೆ ಪಕ್ಕ. ಓ ಬ್ರೋ ಕ್ಯಾಮ್ರಾ ನೋಡು, ಈ ಬಾಲ್ ಬಿಡ್ಸಿಲ್ಲ ಬರೀ ಈಗ ಅಲ್ಲಿ ಕುಸಾನೆ ಸಿಂಪಲ್ ಬಾಲ್. ಬ್ರೋ ಏನ್ ಎಷ್ಟೇ ಮಾಡ್ತಾ ಇದೀಯ ಬ್ರೋ, ನೋಡೇ ಬಿಡೋಣ ಅಂತ ಲಾಸ್ಟ್ ಚಾನ್ಸ್, ಲಾಸ್ಟ್ ಚಾನ್ಸ್. ಎಷ್ಟು ಬಾಲ್ ಒಂದ್ ಬಾಲ್ ಟಚ್ ಮಾಡ್ತಾ ಬ್ರೋ ನೀನು, ಏನ್ ಮಾಡೋಣ ಅಂದ್ರೆ ನನ್ಗೆ ಈ ಗ್ಲಾಸ್ ಗಳ ಮೇಲೆ ಅಷ್ಟು ಗುಣ ಮಾತಾಡ್ತೀವಿ ಇರೋಲ್ಲ ಅವಳಲ್ಲಿ. ನನ್ಗೆ ಈ ಗ್ಲಾಸ್ ಗಳ ಮೇಲೆ ಬಾಲ್ ಗಳ ಮೇಲೆ ಗುರಿ ಇಲ್ಲ ಅಂದ್ರೆ ನನ್ನ ಲೈಫ್ ಮೇಲೆ. ಹುಡುಗಿ ಮೇಲೆ ಗುರಿ ಇಟ್ಟಿಲ್ಲ. ಅಷ್ಟೇ
ಇನ್ನೆಷ್ಟು ಹೊಡಿಬೇಕು? ಸುಮ್ಮನೆ ಹಿಂಗ್ ಹಿಡ್ಕೋ, ಹಿಂಗ್ ಹಿಡ್ಕೋ. ಸ್ವಾತಿ ಅಲ್ಲಿ ಝೂಮ್ ರೆಡ್. ನೋಡಿ ಕಾಸಿಲ್ಲ, ಫ್ರೀಯಾಗಿ ಎತ್ತಿದ್ದೀನಿ, ಬರ್ಲೇಡ. ಹುಡುಗಿಯರು ಫ್ರೀ ಅಂತಲ್ಲ ಮಾಡ್ದಿಲ್ಲ ಅಂದ್ರ ಖುಷಿ ಪಡಬೇಕು. ಒಂದ್ ವಿಡಿಯೋ ಇದೆ, ಜೊತೆಗೆ ಅಷ್ಟೊಂದ್ ಚೆನ್ನಾಗಿ ಆಟ ಆಡಿದೀರಾ, ಪ್ರೈಸ್ ಬಂದಿದೆ. ಇಂಗ್ರೇಜ್ ನೋಡಿ, ಪ್ರವೀಣ್ ಅವ್ರು, ಪ್ರವೀಣ್ ಅವ್ರು ಎಷ್ಟು ಜನ ಇದಾರೆ. ನೀವು ಆಡಿ, ರೆಡ್ ಎಲ್ಲೋ ಮಾಡಿ ಪ್ರೈಸ್ ಇದೆ. ಅದಕ್ಕೆ ನೀವು ಏನ್ ಮಾಡ್ಕೋಬೇಕು ಗೊತ್ತಾ? ಎಲ್ಲೋ ಇವರೇ ಹೊಡೆದಿದ್ದಾರೆ ಲೇಡಿ. ಈಗ ಪ್ರವೀಣ್ ಅವರು ಟ್ಯಾಲೆಂಟೆಡ್ ಬಾಯ್. ಎಷ್ಟು ಹೊಡಿದ್ರೆ ನೋಡೋದ ಕಿಲಾಡಿ. ಗ್ರೀನ್ ಇಲ್ಲ, ರೆಡ್ ಅಂಡ್ ಎಲ್ಲೋ. ಶೂಟ್ ರೆಡ್ ಅಂಡ್ ಎಲ್ಲೋ ಎರಡೇ. ಏಮು ಬ್ರೋ, ಬೇರೆ ಕಡೆ ಹಚ್ಬಿಡಿ, ಅದು ಬೇರೆ ಕಡೆ ಚುಚ್ಕೊಂಡ್ಬಿಡುತ್ತೆ. ಅಲ್ಲ ಎಲ್ಲಿ ಯಾವ್ದಾರು ಒಂದ್ ಗೇಮು ಸಾಕು, ಎಲ್ಲಿ ಗಿಫ್ಟ್ ಕೆದ್ದಿದೀನಿ ಅಪ್ಪ. ಇಲ್ಲ ಎಲ್ಲ ಹೇ ಹಾಯ್ ಗಾಯ್ಸ್, ನಾವು ಇವಾಗ ಇದು ಜಾಕೆಟ್ ಹಾಕೊಂಡಿದ್ದಂಥ ಮಿಲ್ಟ್ರಿಗೆ ಜಾಯ್ನ್ ಆಗಿದ್ರಂತ ಅನ್ಕೊಳ್ಳೋದು ನಿಮ್ಮ ತಪ್ಪು. ನಾವಿವಾಗ ಸ್ವಿಮ್ಮಿಂಗ್ ಆಡಕ್ಕೆ ಬಂದಿದ್ರಿ ಬೋಟಿಂಗ್ಗೆ. ಸರಿ, ಬೋಟಿಂಗ್ಗೆ ದೇ ವಿಲ್ ಎಕ್ಸ್ಪ್ಲೇನ್ ಅಬೌಟ್ ದಿಸ್. ಗಾಯ್ಸ್, ಇವಾಗ ನನ್ನ ಚಾನಲ್ಗೆ ವಿಡಿಯೋ ಮಾಡ್ಕೊಡ್ತೀರೋದು ಇವರೇ. ಇವಾಗ ನಾವು ಬೋಟಿಂಗ್ ಆಡಕ್ಕೆ ಬಂದಿದ್ದೀವಿ ಗಾಯ್ಸ್. ನೋಡೋಣ ಎಲ್ಲರೂ ಪ್ಯಾರೆಗಳ ಥರ. ಲೆಟ್ಸ್, ತುಂಬ ಎಕ್ಸೈಟ್ ಆಗಿದೆಯಲ್ಲ ಗೈಸ್. ಅವ್ರಿಗೆ ತುಂಬಾ ಎಕ್ಸೈಟೆಡ್ ಆಗಿದಂತೆ. ಲೆಟ್ಸ್ ಸಿ, ಲೆಟ್ಸ್ ಸಿ. ಸಿ, ನಮ್ ಗಾಡಿ ಬಂತು, ನಮ್ ಗಾಡಿ ಬಂತು. ಇದೆಲ್ಲ ಫುಲ್ಲು ಅಂಡ್ ಇವ್ರು ಗೊತ್ತಲ್ವಾ ಬ್ರೋ, ಇವ್ರು ಗೊತ್ತಲ್ವಾ ನಿಮ್ಗೆ? ಆಕ್ಚುಲಿ ಎಪಿಕ್ ಪ್ರವೀಣ್ ಅಂತ ತುಂಬಾ ಇವ್ರನ್ನ ಕಾಮನ್ ಆಗಿ ಏನಂತ ಬ್ರೋ, ಕಿಲಾಡಿ ಅಂತ ಕರೀತಾರೆ. ಅಂಡ್ ಇವರು ಮುದ್ದು 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 ರಾಕ್ಷಸಿ ಅಂತ ಪ್ರೀತಿಯಿಂದ ಕರೀತಾರೆ. ಸಾಂಗ್ ಸಾಂಗ್ ಪ್ರೀತಿಯಿಂದ ಕರೀತಾರೆ. ಯು ನೋ ಗೈಸ್, ದಿಸ್ ಇಸ್ ಅ ಡಿಫರೆಂಟ್ ಗೈ ಇನ್ ಚಿತ್ರದುರ್ಗ. ನಮ್ಮ ಕನ್ನಡದಲ್ಲಿ ಮಾತಾಡ್ಲಿಕ್ಕೆ ಇಷ್ಟಪಡ್ತೀನಿ. ಚಿತ್ರದುರ್ಗದಲ್ಲಿ ಹೇಳ್ತಾ ಇದ್ದೀನಿ, ಇವಾಗ ಇಲ್ಲಿ ಹೋಗ್ಬೇಕು ಬ್ರೋ. ಇದೀನಿ ಕಲ್ಲಿನಕೋಟೆ ಚಿತ್ರದುರ್ಗ. ಇವಾಗ ನಾವು ಬೋಟಿಂಗ್ ಮಾಡ್ಲಿಕ್ಕೆ ಇಷ್ಟಪಡ್ತಿದೀವಿ, ಇಷ್ಟ ಹೇಳಕ್ ಇಷ್ಟಪಡ್ತೀವಿ ಅಷ್ಟೇ ಫ್ರೆಂಡ್ಸ್.
ಇವರಿಂದ ಏನಾದ್ರು ಹೇಳಿದ್ರೆ ಇಷ್ಟಪಡ್ತಾರೆ. ಏನು ಹೇಳಿಕೆ ಆಗಲ್ಲ, ಅದನ್ನು ನಾನು ಹೇಳ್ತೀನಿ ಅಂದ್ರೆ ಕರೆಕ್ಟಾಗಿ ಹೇಳ್ತೀನಿ. ಫ್ರೆಂಡ್ಸ್ ಇವರು ಆಕ್ಟರ್ ಅಂತ ಗುರುತಿಸ್ಕೊಂಡಿದ್ದಾರೆ, ಅದನ್ನ ನಿಮ್ಗೆ ತೋರಿಸ್ಕೊಳ್ಳಿಕ್ಕೆ ಅವ್ರು ಇಷ್ಟಪಟ್ಟಿದ್ದಾರೆ. ಸೊ ಅವರು ಫಸ್ಟ್ ಹೆಂಗ್ ಮಾತಾಡೋದು ಅಂತ ನಿಮ್ಗೆ ಗೊತ್ತಲ್ವಾ. ಸೀ ದಿಸ್ ಗೈ, ದಿಸ್ ಈಸ್ ದ ನಂಬರ್ ಒನ್ ಬುಲ್ಶಿಟ್ ಗೈ. ಇಲ್ಲ ನಾನೊಂದು ಹೇಳ್ತೆ. ಸೊ ಗೈಸ್, ದಿಸ್ ಇವ್ರದ ಫೀಲಿಂಗ್ಸ್ ಹೆಂಗಿದೆ ಅಂತ ತಿಳ್ಕೊಳ್ಳೋಣ. ಸೊ ಗೈಸ್, ಇಷ್ಟ ಹೇಳಕ್ ಇಷ್ಟಪಡ್ತೀನಿ. ಜೈ ಹಿಂದ್ ಜೈ ಕರ್ನಾಟಕ ಮಾತೆ. ಲೆಟ್ಸ್ ಸಿ ಗೆಲ್ಬೇಕಂತ ಇರೋಲ್ಲ ಬೇಕಾಗಿಲ್ಲ. Hi bro, hi. What's up my dear fam, what's up my dear fam. Because I trust myself, I don't trust people and pockets. That's it. What's up my fam, what's up. Budu. Neer hakibidale swati ellarigu. Na glamour aale. Hey chala nodi guys, nin bari makeup ponu. Sudhi sudhi. Guys, I love my makeup. I don't love girls. This is fashion. Fashion. Oh, Guru, ikogri ke ye side ho, ee side agbeku. Hey, Guru, notri idena paper anta. Paper idu. Nim job alli kondu nenpu. It's memories. Avva voting martta idivi. ಅಲ್ಲೊಂದ್ ಬೋಟ್ ಇದೆ ಬಾ, ಎತ್ಕೊಂಡ್ಬಿಡೋಣ. ನಾವು ಮೈಸೂರು ಕಾರಂಜಿಲಿ ಈಗ ಪಕ್ಷಿಧಾಮ ಬಂದಿದೀವಿ. ಬನ್ನಿ ನೋಡೋಣ ಯಾವ್ಯಾವ ತರ ಅಕ್ಕಿಗಳೈತೆ. ಬನ್ನಿ ನೋಡೋಣ. ಬೆಂಗಳೂರಲ್ಲಿ ತುಂಬಾ ಅಕ್ಕಿಗಳನ್ನ ನೋಡಿದೀವಿ, ಮೈಸೂರಲ್ಲಿ ಕಾಡಲ್ಲಿರೋ ಅಕ್ಕಿಗಳನ್ನ ನೋಡಕ್ ಬಂದಿವಿ. ಸಿಟಿಯಲ್ಲಿರೋ ಅಕ್ಕಿಗಳೆಲ್ಲ ನವಿಲ್ ಹಾಯ್ ಹೇಳ್ತಾಯ್ಸ್. ಆಕ್ಚುಲಿ ನನ್ನ ವಿಡಿಯೋ ತೋರಿಸಿ ಇಷ್ಟು ಹೊತ್ತಿನಿಂದ ನವಿಲ್ ನೋಡೋಕೆ ಸಾಧ್ಯ ಇಲ್ಲ. ಓಕೆ ಅಣ್ಣ, ನಮಸ್ಕಾರ ಇಲ್ಲ ಅಣ್ಣ. ಇದ್ರಲ್ಲಿ ಉಲ್ಟಾ ಇದ್ರಲ್ಲಿ ಪಿಕಾಕ್ ಸೇ ಹಾಯ್ ಟು ಫ್ಯಾಮಿಲಿ. ಇಲ್ಲಿ ಏನಪ್ಪ ಇದು ಹಿಂಗಿದೆ. ಕಳ್ಸಿ ಹೋಗ್ತೀನಿ ಆ ಕಡೆಗೆ ಎಲ್ಲಾದ್ರು ಚಕ್ಕಣ ನಾನು ಉಳಿದು ಓಪನ್ ಆಗಿದೆ. ಆಸೆ ತೀರಿಸ್ಕೊಂಡು
100% ಇಂದ್ರಾಗಂಟೆ ಊಟ ಮಾಡ್ಬೇಕಂತ ಪ್ಲಾನ್ ಮಾಡಿದೀವಿ ಈಗ 50 ರೂಪಾಯಿ ಬನ್ನಿ ಬರ ಮಗ ಅಭಿಮಾನಿಗಳು ಶಾಂತ ರೀತಿಯಲ್ಲಿ ವರ್ತಿಸಬೇಕಂತ ಅವ್ರ ಮನಸ್ಸಲ್ಲಿದೆ. ಆದ್ರೆ ಅವ್ರ ಮಾಸ್ ತೆಗೆದಿದ್ದಾರಂದ್ರೆ ಇದು ಅಭಿಮಾನಿಗಳು ಶಾಂತ ರೀತಿಯಲ್ಲಿ ನಾವಿಲ್ಲಿ ಮಸಾಜ್ ಸೆಂಟರ್ ಬಂದಿದೀವಿ. ಮಸಾಜ್ ಮಾಡ್ತಿದ್ದಾರೆ, ಹೆವಿ ನಿದ್ದೆ ಬರ್ತೈತೆ. ಈ ಮಸಾಜ್ ಅಲ್ಲಿ ನಿದ್ದೆ ಬಂದ್ರೆ ಖಂಡಿತ ಎಬ್ಬಿಸ್ರಿ. ನಿದ್ದೆ ಮೇಲೆ ಮಾಡಿ ಎಬ್ಬಿಸ್ರಪ್ಪ. ಸೂರ್ಯ ಸೇಮ್ ಥಿಂಗ್ ಸೇಮ್ ಥಿಂಗ್ ಮೈ ಕೈ ಎಲ್ಲ ನೋವು. ಅದಕ್ಕೆ ಅಡ್ಡ ಅಡ್ಡ ತುಂಬಾ ನಾಚಿಕೆ ಆಗ್ತಿದಪ್ಪ. ಅಲ್ಲ ನೀವು ಖುಷಿ ಪಡ್ಬೇಕು ಪ್ರವೀಣ್ ಬಲ್ಕ. ಓಹ್ 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 ಓ